ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಕಲ್ಲಾದು ಕಷ್ಟಗಳ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು. ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ. ನಗಿಸುವುದು ಪರಧರ್ಮ. ನಗುವ ಕೇಳುವುದ ನಗುವುದ ವಿಷಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವವರ ನಿಮಗೆ ನೀನು ಬೇಡಿಕೊಳ್ಳುವ ಮಂಕುತಿಮ್ಮ. ನಮಸ್ಕಾರ ಸ್ನೇಹಿತರೆ, ಗೌರೀಶ್ ಅಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ. ನಾನು ಪ್ರಸನ್ನ ಕಾವೇರಪ್ಪ, ಕನ್ನಡ ಸಾಹಿತ್ಯಾಭಿಮಾನಿ. ಒಂದು ಸಣ್ಣ ಹುಡುಗರಲ್ಲಿ ನಾವು ಕೇಳಿದ್ದಂಥ ಒಂದು ಕತೆ ನೆನಪಿಗೆ ಬಂತು ನನಗೆ. ಕತೆ ಹೀಗಿದೆ. ಒಬ್ಬ ಪಂಡಿತ, ವೇದಗಳನ್ನ ಶಾಸ್ತ್ರಗಳನ್ನ ಎಲ್ಲ ಓದಿರೋಂಥ ಒಬ್ಬ ಪಂಡಿತ ಒಂದು ದೋಣಿನಲ್ಲಿ ಹೋಗ್ತಾ ಇರ್ತಾನೆ. ಆ ದೋಣಿನಲ್ಲಿ ಹೋಗಬೇಕಾದ್ರೆ ಆ ದೋಣಿಯಲ್ಲಿ ಅವನು ಮತ್ತು ಅಂಬಿಗ ಮಾತ್ರ ಇರ್ತಾರೆ, ಹುಟ್ಟಾಕೋ ಅಂಬಿಗ ಮಾತ್ರ ಇರ್ತಾರೆ. ಆ ಅಂಬಿಗನ್ನು ಇವನು ಕೇಳ್ತಾ ಇರ್ತಾನೆ ಪಂಡಿತ, ಏನಪ್ಪ ನೀನು ಈ ಶಾಸ್ತ್ರ ಗೊತ್ತಾ, ವೇದಗಳು ಗೊತ್ತಾ, ಅದು ಓದಿದ್ಯಾ, ಇದು ಓದಿದ್ಯಾ ಎಲ್ಲ ಕೇಳ್ತಾ ಇರ್ತಾನೆ. ಗೀತೆ ಓದಿದ್ಯಾ ಅಂತ. ಅವನು ಇಲ್ಲ ಸ್ವಾಮಿ, ಏನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ ಅಂದ್ಕೊಂಡು ಹೋಗ್ತಾ ಇರ್ತಾನೆ. ಅರ್ಧ ನದಿ ದಾಟಿರ್ತಾರೆ, ಅಲ್ಲಿ ಪ್ರವಾಹ ಜಾಸ್ತಿ ಆಗಿಬಿಡುತ್ತೆ, ಪ್ರವಾಹ ಬರೋಕ್ಕೆ ಶುರುವಾಗಿಬಿಡುತ್ತೆ, ಆ ದೋಣಿ ಅಳ್ಳಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಈ ಅಂಬಿಗ ಕೇಳ್ತಾನೆ, ಸ್ವಾಮಿ ನಿಮ್ಗೆ ಈಜು ಬರುತ್ತಾ ಅಂತ. ಇಲ್ಲ ನನಗೆ ಬರಲ್ಲ ಅಂತ ಈ ಪಂಡಿತರು ಹೇಳ್ತಾರೆ. ಹಾಗಾದರೆ ಏನು ಮಾಡೋಕ್ಕಾಗಲ್ಲ ಸ್ವಾಮಿ ಅಂತ ಅವನು ದೋಣಿ ಬಿಟ್ಟು ಹಾರಿ ಅವನು ಈಜಾಡಿ ಈಜು ಹೊಡ್ಕೊಂಡು ಹೋಗಿ ಅವನ ದಡ ತಲುಪಿ ಅವನು ಬದುಕ್ತಾನೆ. ಈ ಪಂಡಿತರು ದೋಣಿಯಲ್ಲಿ ಮುಳುಗೋಗಿ ಸತ್ತೋಗ್ತಾರೆ. ಇದು ಈ ಬೋಧನೆ ಅನ್ನೋದು ಪಂಡಿತರು ಮಾಡಿದ್ರಲ್ಲ ಈ ಯಾರ ಅಂಬಿಗನಿಗೆ. ಇದ್ರ ಬಗ್ಗೆ ಏನಾದರೂ ಡಿ ವಿ ಜಿ ಹೇಳಿದಾರಾ ಅಂತ ನಾವು ಗಮನಿಸಿದರೆ ಒಂದು ಸೊಗಸಾದ ಕಗ್ಗ ಇದೆ. ಈ ಕಗ್ಗ ಹೀಗಿದೆ. ಸರ್ವರುಂ ಸಾಧುಗಳೇ, ಸರ್ವರುಂ ಬೋಧಕರೇ, ಜೀವನ ಪರೀಕ್ಷೆ ಬಂದೆದುರು ನಿಲುವನಕ, ಭಾವ ಮರ್ಮಂಗಳೇಳುವಾಗ ತಳದಿಂ, ದೇವರೇ ಗತಿಯಾಗ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ. ಅಂದರೆ ನಾವೆಲ್ಲರೂ ಸಾಧುಗಳ ಥರ ವರ್ತಿಸ್ತೀವಿ, ಏನೋ ಭಾಳ ತಿಳ್ಕೊಂಬಿಟ್ಟಿದ್ದೀವಿ ಅಂತ ಇನ್ನೊಬ್ಬರಿಗೆ ಯಾವಾಗಲೂ ಬೋಧನೆ ಮಾಡ್ತಾ ಇರ್ತೀವಿ. ಸರ್ವರುಂ ಸಾಧುಗಳೇ, ಸರ್ವರುಂ ಬೋಧಕರೇ, ಎಲ್ಲಿವರೆಗೂ ಅಂದರೆ ಜೀವನ ಪರೀಕ್ಷೆ ಬಂದೆದುರು ನಿಲುವನಕ, ಆ ಜೀವನದ ಪರೀಕ್ಷೆ ಏನಿದೆ, ವಿಧಿ ಏನು ನಮ್ಮನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತೆ, ನಮ್ಮ ಜೀವನದ ಪರೀಕ್ಷೆ ಕೊಟ್ಟು ಆ ಪರೀಕ್ಷೆ ನಮ್ಮ ಎದುರುಗಡೆ ಬಂದು ನಿಲ್ಲೋವರೆಗೂ ನಾವು ಸಾಧಕರೇ, ನಾವು ಬೋಧಕರೇ. ಆವಾಗ ನಮ್ಮ ಎದುರುಗಡೆ ಜೀವನದ ಪರೀಕ್ಷೆ ಬಂದು ನಿಂತಾಗ ನಾವು ನಮಗೇನಾಗುತ್ತಪ್ಪ ಅನ್ನೋದನ್ನು ಡಿ ವಿ ಜಿ ಹೇಗೆ ಹೇಳ್ತಾರೆ ಅಂದರೆ, ಭಾವ ಮರ್ಮಂಗಳೇಳುವಾಗ ತಳದಿಂ, ಭಾವಮರ್ಮಗಳು ತಳದಿಂದ ಮನದಾಳದಿಂದ ಹೇಳ್ತವೆ. ಆವಾಗ ನಮಗೇನಪ್ಪ ಅಂದರೆ ದೇವರೇ ಗತಿಯಾಗ ಮಂಕುತಿಮ್ಮ ಅಂತ ನಾವು ವರ್ತಿಸ್ತೀವಿ. ಇತ್ತೀಚೆಗೆ ನನ್ನ ಜೀವನದಲ್ಲೇ ಸಣ್ಣದೊಂದು ಘಟನೆ ನಡೀತು, ಇದನ್ನು ನಾನು ನಿಮ್ಗೆ ಹೇಳಬೇಕಾಗತ್ತೆ. ಇಲ್ಲಿ ನನ್ನ ಸ್ನೇಹಿತನೊಬ್ಬನಿಗೆ ಗಾಲ್ ಬ್ಲಾಡರ್ ಸ್ಟೋನ್ದು ಆಪರೇಷನ್ ಆಯಿತು. ಆ ಆಪರೇಷನ್ ಆಗೋ ಹಿಂದಿನ ದಿವಸ ನಾನು ಅವನನ್ನು ಭೇಟಿಯಾಗೋಣ ಅಂತ ಆಸ್ಪತ್ರೆಗೆ ಹೋಗಿದ್ದೆ. ಹೋದಾಗ ನಾನು ಹೇಳಿದೆ ಅವನಿಗೆ, ಭಯ ಬೀಳ್ಬೇಡ, ಏನಾಗಲ್ಲ, ಗಾಲ್ ಬ್ಲಾಡರ್ ಸ್ಟೋನ್ ಒಂದು ಸಣ್ಣ ಆಪ್ರೇಷನ್ನು, ಹಾಗೆ ಹಿಂಗೆ ಅಂತ ಭಾಳ ನಾನು ಅವನಿಗೆ ಧೈರ್ಯ ತುಂಬೋದು ಸಲುವಾಗಿ ಭಾಳ ಬೋಧನೆ ಮಾಡಿದೆ. ಆದರೆ ವಾಸ್ತುಸ್ಥಿತಿ ಏನಂದರೆ, ನಾನೇ ಆ ಆಪ್ರೇಷನ್ ಮಾಡಿಸ್ಕೊಳ್ತಿದ್ದಾಗ ನಾನು ಅವನಿಗಿಂತಲೂ ಹೆದರುತ್ತಿದ್ನೋ ಏನೋ, ಅವನಿಗೆ ನಾನು ಉಪದೇಶ ಮಾಡಬೇಕಾದ್ರೆ ಅಥವಾ ಅವನಿಗೆ ಬೋಧನೆ ಮಾಡಬೇಕಾದ್ರೆ ಏನಾಗಲ್ಲ ಧೈರ್ಯವಾಗಿರು ಅಂತ ನಾನು ಸುಲಭವಾಗಿ ಹೇಳಬಲ್ಲೆ. ಆದರೆ ಅದೇ ಆಪರೇಷನ್ ನನಗಾದಾಗ ನನಗೆ ಡಿ ವಿ ಜಿ ಅವರು ಹೇಳಿದಂಗೆ, ಭಾವ ಮರ್ಮಂಗಳೇಳುವಾಗ ತಳದಿಂ, ದೇವರೇ ಗತಿಯಾಗ ಮಂಕುತಿಮ್ಮ ಅಂತ ನಾವು ವರ್ತಿಸ್ತೀವಿ, ಭಯಪಡ್ತೀವಿ, ಕುಗ್ಗು ಹೋಗ್ತೀವಿ ಅನ್ನೋದು ಈ ಕಗ್ಗದ ಸಾರಾಂಶ. ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದ್ರೆ ನಮಗೂ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ನಮಸ್ಕಾರ.